ಒಂದು ರಿಸಲ್ಟ್ ಇವತ್ತು ಹೊರಬಂದಿದೆ. ಈ ರಿಸಲ್ಟ್ ಮುಖಾಂತರ ಕರ್ನಾಟಕದಲ್ಲಿ ಈ ಸರ್ಕಾರ ಇನ್ನು 3.5 ವರ್ಷಗಳ ಕಾಲ ಸುಭದ್ರವಾಗಿ ನಡೆಯುವಂಥದ್ದಕ್ಕೆ ಒಂದು ಸ್ಪಷ್ಟ ನಿರ್ದೇಶನವನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ. ನಾನು ಅವರಿಗೆ ಮೊದಲನೇದಾಗಿ ಈ ಎಲ್ಲ ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ ನೀಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ ಬಿಜೆಪಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಮುಖವಾಗಿ ಸ್ಪೀಕರ್ ಅವರು ರಮೇಶ್ ಕುಮಾರ್ ಅವರ ನಡೆ ಅಕ್ರಮ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಮೇಶ್ ಕುಮಾರ್ ಅವರು ಮಾಡಿದಂಥ ತೀರ್ಪೇನಿದೆ, ಇದು ಜನವಿರೋಧಿ ತೀರ್ಪು, ಕಾನೂನು ವಿರೋಧಿ ತೀರ್ಪು ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅನಿಸುತ್ತೆ. ನನಗನ್ಸುತ್ತೆ ರಮೇಶ್ ಕುಮಾರ್ ಅವರು ತಪ್ಪು ಮಾಡಿದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎರಡನೇದು, ಸಿದ್ದರಾಮಯ್ಯನವರು ನೈತಿಕತೆಯನ್ನು ತೋರಿಸಬೇಕಾಗಿದೆ. ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಪದೇ ಪದೇ ಹೇಳ್ತಾ ಇದ್ರು ಸರ್ಕಾರ ಬಿದ್ದೋಗ್ತೈತೆ, ನಾವು 12 ಸೀಟ್ ಗೆಲ್ತೀರಿ ಅಂತ. ಅವ್ರಿಗೆ 2 ಸೀಟು ಗೆಲ್ಲಕ್ಕೂ ತಿಣ್ಕಾಡ್ತಾ ಇದ್ದಾರೆ. ಇನ್ನು ಅದು 0 ಆಗೋಗ್ತೈತೆ ಅನ್ನೋ ಗೊತ್ತಿಲ್ಲ. ಇನ್ನು JDS ಅಂತೂ ಕರ್ನಾಟಕದ ಭೂಪಟದಲ್ಲಿ ಕಾಣೆ ಆಗ್ತಾ ಇದೆ JDS. ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನೈತಿಕತೆ ಇಲ್ಲ ಅವ್ರಿಗೆ. ಇದ್ದಿದ್ರೆ ಇಷ್ಟೊತ್ತಾಗಲೇ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಈಗಾಗಲೇ ನನಗನ್ಸುತ್ತೆ ಇನ್ನು ಕಾಂಗ್ರೆಸ್ಸಲ್ಲಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಇಳಿಸೋ ಅಂಥದ್ದೇ ದೊಡ್ಡ ಒಂದು ಪರ್ವ ಶುರುವಾಗ್ತದೆ ಕಾಂಗ್ರೆಸ್ಸಲ್ಲಿ. ಇವತ್ತು ರಾಜ್ಯದ ಜನತೆಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ನನಗೂ ಕೂಡ KRಪುರ ಇನ್ಚಾರ್ಜ್ ಕೊಟ್ಟಿದ್ದರು ಭೈರತಿ ಬಸವರಾಜ್ ಅವರು ಕೂಡ ಸುಮಾರು 25,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಅದೇ ರೀತಿ ಯಶವಂತಪುರನೂ ಕೂಡ ಸುಮಾರು ಒಂದು 10,000-15,000 ಲೀಡಲ್ಲಿ ಯಶವಂತಪುರನೂ ಕೂಡ ಗೆಲ್ಲೋ ಅಂತ ದಾಪಕಾಲ ಆಗ್ತಾ ಇದೆ. ಇವೆರಡು ಕ್ಷೇತ್ರಗಳು ಕೂಡ ನನಗೆ ಇನ್ಚಾರ್ಜ್ ಕೊಟ್ಟಿದ್ದರು. ಆ ಎರಡೂ ಕ್ಷೇತ್ರದಲ್ಲಿ ದೊಡ್ಡ ಅಂತರದಲ್ಲಿ ಬೆಂಗಳೂರಲ್ಲಿ ಬಿಜೆಪಿ ದೊಡ್ಡ ಅಂತರದಲ್ಲಿ ನಾವು ಗೆಲ್ತಾ ಇದ್ದೇವೆ. KRಪೇಟೆ ವಿಶೇಷವಾಗಿ ಬಹಳ ಇಂಪಾರ್ಟೆಂಟ್. ಮಂಡ್ಯದಲ್ಲಿ ಇದುವರೆಗೂ ಬಿಜೆಪಿಯ ಕಮಲ ಅರಳಿಲ್ಲ. ಯಡಿಯೂರಪ್ಪನವರ ಹುಟ್ಟೂರು. ಇವತ್ತು ಅಲ್ಲಿ ಗೆಲುವಿಗೆ ಕಾರಣರಾದಂಥ ನಮ್ಮ ಪ್ರೀತಮ್ ಗೌಡ್ ವಿಜಯೇಂದ್ರ ಅವರು, ಪ್ರೀತಮ್ ಗೌಡ್ರು, ಅಶ್ವಥ್ ಅವರು, ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಕೂಡ ಮಂಡ್ಯ ಇನ್ಚಾರ್ಜ್ ಇದ್ದು ನಾನು ಕೂಡ ಚುನಾವಣಾ ಪ್ರಚಾರಕ್ಕಲ್ಲಿ ಹೋಗಿದ್ದೆ. ಇದೊಂದು ದೊಡ್ಡ ದಾಖಲೆ. ಮಂಡ್ಯದಲ್ಲಿ ಬಿಜೆಪಿಯ ಕಮಲ ಅರಳಿರುವಂಥದ್ದು ದೊಡ್ಡ ದಾಖಲೆ. ಹೊಸಕೋಟೆಯನ್ನು ಕೂಡ ನಾವು ಗೆಲ್ಲಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ನಮ್ಮ ಪಕ್ಷದ ಒಂದು ವಿರೋಧಿ ಕೆಲಸ ಮಾಡಿದವರು ನಮ್ಮ ಅಲ್ಲಿನ ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಗಮನ ಹರಿಸ್ತಾ ಇದ್ರಿ. ಅವ್ರ ಮೇಲೆಯೂ ಕೂಡ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಕ್ರಮ ತೆಗೆದುಕೊಳ್ತೇನೆ.